ನನ್ನ ಹೆಸರು ಡಿ ಎಸ್ ಶ್ವೇತಾ. ನನ್ನ ತಂದೆಯ ಹೆಸರು ಡಿ ಎಸ್ ಸೂರ್ಯಪ್ರಸಾದ್. ನನ್ನ ತಾಯಿಯ ಹೆಸರು ಬಿ ಸಿ ಪದ್ಮ. ನನ್ನ ಅಣ್ಣನ ಹೆಸರು ಡಿ ಎಸ್ ಆದರ್ಶ್. ನಾನು ಬೆಂಗಳೂರಿನಲ್ಲಿರುವ ಎಂ ಇ ಎಸ್ ಪಿ ಯು ಕಾಲೇಜಿನಲ್ಲಿ ಫಸ್ಟ್ ಪಿ ಯು ಸಿಯಲ್ಲಿ ಓದುತ್ತಿದ್ದೇನೆ. ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಶ್ರೀಮತಿ ನಿರ್ಮಲಾ ಕೃಷ್ಣನ್ರವರಲ್ಲಿ ಪ್ರಾರಂಭಿಸಿ ಈಗ ವಿದುಷಿ ಶ್ರೀಮತಿ ಸವಿತಾ ವೆಂಕಟ್ರವರಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ. ನನ್ನ ಸುಗಮ ಸಂಗೀತದ ಗುರುಗಳು ಮಧುಕರ್ ಉಪ್ಪೂರವರು. ನಾನು ಭರತನಾಟ್ಯ ಅಭ್ಯಾಸವನ್ನು ಶ್ರೀಮತಿ ಸ್ವರೂಪಲಕ್ಷ್ಮಿಯವರಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ. ಶ್ವೇತಾ ಆಯ್ಕೆ ಪ್ರೀತ್ಸೆ ಅಂತ ಪ್ರಾಣ ತಿನ್ನು ಎಕ್ಸ್ಕ್ಯೂಸ್ ಮಿ ಚಿತ್ರದಿಂದ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಆರ್ ಪಿ ಪಟ್ನಾಯಕ್, ಮೂಲ ಗಾಯಕಿ ಬಾಂಬೆ ಜಯಶ್ರೀ. ಬೆಸ್ಟ್ ಆಫ್ ಲಕ್ ಟು ಯು. ಇತ್ತಂದ್ರೆ ನಿಮ್ಗೆ ಕಾನ್ಫಿಡೆಂಟ್ ಇತ್ತಂದ್ರೆ ನೀವು ಈ ತರ ಒಂಥರ ಫ್ರೀ ಆಗಿ ಚೆನ್ನಾಗಿ ಹಾಡ್ಬೋದು. ಬಹಳ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ನನಗಂತೂ ತುಂಬಾನೇ ಖುಷಿ ಆಯ್ತು. ನಾನು ಟೆನ್ಷನ್ ಆಗಿದೆ. ಐ ವಾಸ್ ಪ್ರೇಯಿಂಗ್ ಗಾಡ್, ಈ ಅಮ್ಮ ಕೂಡ ಫಾಲ್ಸ್ ಇಟ್ಟು ಹಾಡಿದ್ರೆ ನನ್ನ ಏನಯ್ಯ ಫಾಲ್ಸ್ 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 ಅಂತ, ನಿಮಗೆ ಫಾಲ್ಸ್ ಟೀತ್ ಇರ್ಬೋದು, ಎಲ್ಲರಿಗೆ ಫಾಲ್ಸ್ ಅಂತ ಇದ್ದೀರಾ ಅನ್ಕೋತಾರೆ ಅನ್ಕೋದು. ಬಟ್ ನೀವು ಮಾತಾಡುವಾಗ ಹಾಡುವಾಗ ಎರಡು ಒಂದೇ ರೀತಿಯಲ್ಲಿದೆ. ಇದು ನಂಬರ್ ಪ್ಲಸ್ ನಂಬರ್ ಒನ್ ಪಾಯಿಂಟ್. ಅದು ಮಾತ್ರ ಇಲ್ಲ, ಭರತನಾಟ್ಯ ಎಷ್ಟು ಹೆಲ್ಪ್ ಮಾಡುತ್ತೆ ಸಂಗೀತಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಯು ಆರ್ ಎಂಜಾಯಿಂಗ್ ಅಂಡ್ ನಿಮ್ಮ ಎಕ್ಸ್ಪ್ರೆಷನ್ ಕೂಡ ಚೆನ್ನಾಗಿದೆ ಹಾಡುವಾಗ. ದೀಸ್ ಆರ್ ಆಲ್ ದಿ ಪ್ಲಸ್ ಪಾಯಿಂಟ್ಸ್. ಬಟ್ ಒಂದೆರಡು ಜಾಗದಲ್ಲಿ ಶ್ರುತಿ ಬಗ್ಗೆ ಸ್ವಲ್ಪ ಧ್ಯಾನ ಇಟ್ಕೋಬಿಟ್ಟು, ದೇ ಆರ್ ವೆರಿ ಸ್ಮಾಲ್ ಪ್ಲೇಸಸ್. ಚರಣದ ದೀಸ್ ಆರ್ ಆಲ್ ರಿಯಲಿ ಟ್ರಿಕ್ಕಿ ಪ್ಲೇಸ್. ಚರಣ ಹೇಗೆ ಸ್ಟಾರ್ಟ್ ಆಗುತ್ತೆ? ಅನ್ನುವಾಗ ಫಸ್ಟ್ ಲೈನ್ ಕರೆಕ್ಟ್ ಆಗಿ ಹಾಡಿದ್ದೀರ. ಸೆಕಾದ ನಮ್ಮ ನಮ್ಮ ಬರುವಾಗ ನ ಕರೆಕ್ಟ್ ಆಗಿ ಬರಬೇಕು, ಬಿಕಾಸ್ ಇಟ್ ಸ್ಟಾರ್ಟ್ಸ್ ಫ್ರಮ್ ದಿ ಅಪ್ಪರ್ ನೋಟ್ ಅಲ್ಲ, ಅದಷ್ಟು ಸುಲಭ ಇಲ್ಲ. ಇದು ತಾ ತಾ ಈಸಿ, ನ ನ ನ ನ ನ ನ ಇಟ್ಸ್ ನಾಟ್ ದಟ್ ಈಸಿ, ಕಷ್ಟ. ಸೊ ಯು ಮಸ್ಟ್ ಹ್ಯಾವ್ ಸೋ ಮಚ್ ಆಫ್ ಕಾನ್ಸಂಟ್ರೇಷನ್. ನೀವು ಭರತನಾಟ್ಯ ಮಾಡಿದ್ರೆ ಕೂಡ ಇನ್ನೂ ಚೆನ್ನಾಗಿರುತ್ತೆ ಅಮ್ಮ. ಅದನ್ನು ಬಿಡಬೇಡ, ಸಂಗೀತ ಬಿಡಬೇಡ. ಯಾವಾಗಲೂ ಹೀಗೆ ನಗನಗ್ತಾ ಇರಿ, ನಗನಗ್ತಾ ಹಾಡಿ. ಆಲ್ ದ ಬೆಸ್ಟ್ ಯು, ಗಾಡ್ ಬ್ಲೆಸ್ ಯು. ಓಕೆ, ಅವರು ಹೇಳಿದ್ರು ನೀನು ಮಾತಿನ ನಿನ್ನ ಧಾಟ್ ಇದು ಏನು ಮಾತಾಡೋ ರೀತಿಯಲ್ಲೇ ಹಾಡ್ತೀಯ ಅಂತ. ಅದು ಫಸ್ಟ್ ನಿನ್ ಗೆದ್ದೆ. ಮುಂದೆ ಆ ಮಾತಿನ ಲಯವನ್ನ ಹಾಡಿನಲ್ಲೂ ಕಾಯ್ಕೋಬೇಕು. ಮಾತಿನ ಲಯ ಅಂತೀವಲ್ಲ ಅದನ್ನ, ಹೀಗಾಗಿ ಅದಕ್ಕೊಂದು ಎಕ್ಸರ್ಸೈಸ್ ನಾನು ಎಷ್ಟೋ ಸಲ ಹೇಳಿದಿನಿ. ನೀವು ಹಾಡನ್ನ ಹಾಡೋ ಮೊದಲು ಸುಮ್ಮನೆ ಅದನ್ನು ಓದ್ಬೇಕು. ಇದು ಒಂದು ಭಾಷೆಯ ದೃಷ್ಟಿಯಿಂದ ಹೇಳ್ತಾ ಇರೋದು.